ಒಂದು 23ರಲ್ಲಿ ನಾವು 113 ಬರಬೇಕು, ಬಂದ ನಂತರ ಶಾಸಕರ ಆಯ್ಕೆ ಮಾಡಬೇಕು, ಅಲ್ಲಿವರೆಗೆ ಮುಖ್ಯಮಂತ್ರಿಗಳ ಈಗ ಮಾತಾಡೋದ್ರಲ್ಲಿ ಅದಕ್ಕೇನು ಅರ್ಥ ಇಲ್ಲ, ಇನ್ನೂ ಅದು ವಿಷಯ ಇಲ್ಲ, ಇನ್ನು ಎರಡೂವರೆ ವರ್ಷ ಇದೆ, ನಂತರ ಅದ್ರ ವಿಷಯ ಬರ್ತದೆ, ಈಗ ಮಾತಾಡೋದ್ರ ಅವಶ್ಯಕತೆ ಇಲ್ಲ. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ DKC ಮಧ್ಯೆ ಗೊಂದಲ ಇದೆ ಅಂತಂದಂಗ ಆಯ್ತು ಸರ್. ಮೊದಲು ಇರ್ತದೆ ಎಲ್ಲರೂ ಮುಖ್ಯಮಂತ್ರಿ ಆಶೆ ಇದೆ, ಎಲ್ಲರಿಗೂ ಇದೆ, ಕೆಲವರು ಬಹಿರಂಗವಾಗಿ ಹೇಳ್ತಾರೆ, ಕೆಲವು ಬಹಿರಂಗಿಗಳಲ್ಲ, ಅದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅವ್ರಿಬ್ರು ಇದಾರೆ, ಇನ್ನು ಬಹಳ ಜನ ಹಿಂದೆ ಕ್ಯೂನಲ್ಲಿ ಬಹಳ ಜನ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಅಭಿಯಾನ ಇದೆ ಸರ್. ತಾವು ಇದೀರಿ ಅಂತ ಸಾಲ್ ಒಳಗೆ ಸರ್, ನಾವು ಅವ್ರು ಆದ್ಮೇಲೆ ತಿಳಿದೀವಿ, ಅದು ಕ್ಯೂನಲ್ಲಿ ಇನ್ನು ಬಹಳ ಜನ ಅದಾರ, ಅದ್ರ ಹೆಸರು ಅವರು ಬಹಳ ಜನ ಅದಾರ, ಅವ್ರಿಬ್ರು ಯಾಕೆ ಈಗ ಜನರು ಪ್ರೀತಿ ವಿಶ್ವಾಸವನ್ನ ಗಮನದಲ್ಲಿ ಇಟ್ಕೊಂಡ್ರೆ DK ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಅವರಲ್ಲಿ ಮುಂಚೂಣಿ ನಾಯಕತ್ವದಲ್ಲಿ ನಿಲ್ಲೋರು ಸತೀಶ್ ಜಾರಕಿಹೊಳಿ ಸಾಹೇಬರು, ಹಿಂಗಾಗಿ ಅವರಿದ್ದಾರೆ, ಅವರು ನಮ್ಮ ವರಿಷ್ಠರು ಇದ್ದಾರೆ. ಸೊ ನಾ ಹೇಳಿದೆಲ್ಲ 113 ಸೀಟ್ ಬರಬೇಕು, ನಂತರ ಹೈಕಮಾಂಡ್ 113 ಶಾಸಕರು ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತಾರೆ. ಈಗ ಅದನ್ನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ, ಇನ್ನು ನಾವು ಆ ಕಡೆ ಇಲ್ಲ ಇಲ್ಲ ಚುನಾವಣೆ ಮಾಡೋದು ಯಾವ ರೀತಿ ಚರ್ಚೆ ಮಾಡೋದು ಅಷ್ಟೇ ನಮ್ಮ ಸರ್. ಉಳಿಸ್ಕೊಳ್ಳೋಕೆ ಶಾಸಕರು ಸಭೆ ಮಾಡ್ತಾ ಇದಾರೆ ಅನ್ಸುತ್ತೆ, ಅದ್ರಾಗ ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಅವ್ರು ಉಳಿಸ್ಕೊತಾರೋ ಬಿಡ್ತಾರೋ ಅದು ಅವ್ರ ಸಂಬಂಧಪಟ್ಟು, ನಾವು ಮಾತಾಡೋದ್ರಲ್ಲಿ ಆದ್ರೆ ಏನಾಗ್ತಿಲ್ಲ, ನಮ್ಮ ಸಂಬಂಧಪಟ್ಟ ವಿಷಯ ಕೂಡ ಅಲ್ಲ ಇಲ್ಲ ಸರ್. ಈ ಕೆಲವೊಂದಿಷ್ಟು ಸರಿ ಈಗ ಯತ್ನಾಳ್ ಅವ್ರ ಹೇಳಿಕೆಗಳಾಗಿರ್ಬೋದು, ಬೇರೆ ಬೇರೆ ಶಾಸಕರ ಹೇಳಿಕೆ ಇರ್ಬೋದು, ಅವನ್ನ ಸಮಾಧಾನ ಮಾಡುವಂತ ಪ್ರಕ್ರಿಯೆ ಎಲ್ಲೊಂದ್ ಕಡೆ ಯಡಿಯೂರಪ್ಪನ ಇಳಿಸುವಂತ ಪ್ರಯತ್ನ ನಡೀತಾ ಇದೆ ಅಂತ ಅನಿಸ್ತದೆ. ಪಕ್ಷದಲ್ಲಿ ಸರಿ ಇಲ್ಲ ಅಂತ ಇಂಡಿಕೇಶನ್ ಅಷ್ಟೇ, ಆ ರೀತಿ ಮಾತಾಡೋದಿಲ್ಲ, ಪಕ್ಷದಲ್ಲಿ ಎಲ್ಲ ಸರಿ ಇಲ್ಲ ಅಂತ ಒಂದು ಸಂದೇಶ ಅಷ್ಟೇ. ಸಂಪುಟ ವಿಸ್ತರಣೆ ನಂತರ ಏನಾದರೂ ಕೆಲವೊಂದಿಷ್ಟು ಶಾಸಕರು JDS ಕಡೆ ಹೋಗ್ತಾರಾ ಅನ್ನೋ ವದಂತಿ, ಅದ್ರ ಬಗ್ಗೆ ಹೇಳಿದಿಲ್ಲ, ನಮ್ಗೆ ಗೊತ್ತಿಲ್ಲ, ಅದು ಯಾರು ಹೋಗ್ತಾರೆ ಬಿಡ್ತಾರೆ ಸರ್, ನಮ್ಗೆ ಅದು ಚರ್ಚೆ ವಿಷಯ ಕೂಡ ಅಲ್ಲ. ಸಿ ಎಂ ಇಬ್ರಾಹಿಂ ಅವ್ರದ್ದು ಕೇಳಿ ಬರ್ತಾ ಇದೆ, ಎಸ್ಪೆಷಲಿ JDS ಇಬ್ರಾಹಿಂ ಅವರು ಕೆಲವು ವಿಚಾರಗಳನ್ನು ಹೇಳಿದಾರೆ ಅವರು ಸರಿಪಡಿಸ್ಲಿಕ್ಕೆ, ಅದ್ರಲ್ಲಿ ಏನು ತಪ್ಪೇನಿಲ್ಲ, ಯಾಕಂದ್ರೆ ಕೆಲವು ಇದ್ದೇ ಇರೋ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಅವ್ರು ಹೇಳಿದ್ದಾರೆ, ಪರಿಹಾರ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಪಕ್ಷಕ್ಕಿದೆ.